ನಮಸ್ಕಾರ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ದೇಶದ 13 ರಾಜ್ಯಗಳಲ್ಲಿ ಏಕಕಾಲದಲ್ಲಿ NIA ಮತ್ತು ED ದಾಳಿಯನ್ನು ನಡೆಸಿತು ಏಕಕಾಲದಲ್ಲಿ ನಡೆದಿರುವಂತ ದಾಳಿ 13 ರಾಜ್ಯಗಳಲ್ಲಿ ಈ ದಾಳಿ ನಡೆದಿದೆ ಇನ್ಕ್ಲೂಡಿಂಗ್ ಕರ್ನಾಟಕ NIA ಜೊತೆಗೆ ಜಾರಿ ನಿರ್ದೇಶನಾಲಯದಿಂದಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ನ್ಯೂಸ್ 18 ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನು ಆಲ್ರೆಡಿ ಸಾಕಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ 13 ರಾಜ್ಯಗಳಲ್ಲಿ PFI ನ ಒಟ್ಟು 106 ಮಂದಿಯನ್ನ ಬಂಧಿಸಲಾಗಿದೆ ಕೇರಳದಲ್ಲಿ 22 PFI ಮುಖಂಡರನ್ನ ಬಂಧಿಸಿರುವಂತದ್ದು NIA ಕರ್ನಾಟಕದಲ್ಲಿ 20 ಮಹಾರಾಷ್ಟ್ರದಲ್ಲಿ 20 ಅಸ್ಸಾಂನಲ್ಲಿ 9 ಜನ ಆಂಧ್ರದಲ್ಲಿ 5 ಜನ ದೆಹಲಿಯಲ್ಲಿ 3ರನ್ನ ಬಂಧಿಸಲಾಗಿದೆ ಮಧ್ಯಪ್ರದೇಶದಲ್ಲಿ 4 ಪುದುಚೇರಿಯಲ್ಲಿ 3 ಜನ ರಾಜಸ್ಥಾನದಲ್ಲಿ 2ರನ್ನ ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡಿನಲ್ಲಿ 10 उत्तर प्रदेश PFI मुखंडरन्न अरेस्ट माडलागिदे नम साउथ इंडिया एल्ला राज्यगळल्लू कूड NIA दाळियन्न माडिदे पुदुचेरिनू कूड सेरिसि पुदुचेरि तमिळुनाडु आंध्र प्रदेश तेलंगाण केरळ कर्नाटक एल्ला कडेनू कूड दाळि आगिरुवंतद्दु अल्लि एष्टेष्ट जनरन्न बंधिसलागिदे अन्नुवंतद्र बग्गे निम्म मुंदे माहिति इट्टिदीवि ಮಧ್ಯಪ್ರದೇಶದಲ್ಲಿ 4 ಜನ ದೆಹಲಿಯಲ್ಲಿ 3 ಜನ ಕೇರಳದಲ್ಲಿ ಐಎಷ್ಟು 22 ಜನ ಮಹಾರಾಷ್ಟ್ರದಲ್ಲಿ 20 ಜನ ಕರ್ನಾಟಕದಲ್ಲಿ 20 ಜನ ತಮಿಳುನಾಡಲ್ಲಿ 10 ಜನ ಈ ರೀತಿಯಾಗಿ ಸಾಕಷ್ಟು ಜನರನ್ನ ಬಂಧಿಸುವಂತ ಕೆಲಸ ಆಗಿದೆ 13 ರಾಜ್ಯಗಳಲ್ಲಿ ಟೋಟಲ್ ಆಗಿ 106 ಮಂದಿಯನ್ನ ಬಂಧಿಸಲಾಗಿದೆ 106 ಮಂದಿಯನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗಿದೆ ಸಾಕಷ್ಟು ಆರೋಪಗಳು ಎದುರಾಗಿದ್ವು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಮಂಗಳೂರಿನಲ್ಲಿ 3 PFI ಮುಖಂಡರು NIA ವಶಕ್ಕೆ ಜೊಕ್ಕಟ್ಟೆ ನಿವಾಸಿ PFI ರಾಜ್ಯ ಕಾರ್ಯದರ್ಶಿ AK ಅಶ್ರಫ್ ಕಾಬೂಲ್ ಇವರನ್ನ ವಶಕ್ಕೆ ಪಡೆಯಲಾಗಿದೆ ಮಂಗಳೂರಿನಲ್ಲಿ ಜೊಕ್ಕಟ್ಟೆ ನಿವಾಸಿ PFI ರಾಜ್ಯ ಕಾರ್ಯದರ್ಶಿ ಆಗಿರುವಂತ AK ಅಶ್ರಫ್ ಕಾಬೂಲ್ ನಿವಾಸಿ PFI ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನವಾಜ್ನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಹಳೆಯಂಗಡಿ ನಿವಾಸಿ PFI ರಾಜ್ಯ ಸಮಿತಿ ಸದಸ್ಯ ಮೊಹಿದ್ದೀನ್ ಕೂಡ ವಶಕ್ಕೆ ನವಾಜ್ ಕಾವೂರು ಮನೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ PFI ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ ಹೇಳ್ತಾ ಇದ್ದಲ್ಲ ಆವಾಗಲೇನೂ ಕೂಡ ಹೇಳ್ತಾ ಇದ್ದೆ ಈ ಪ್ರತಿಭಟನೆ ಧರಣಿ ಆಕ್ರೋಶ ಇದ್ಯಾವುದು ವರ್ಕೌಟ್ ಆಗಲ್ಲ NIA ED IT IB CBI ರಾದವರು ಇವರೇನಾದರೂ ಎಂಟ್ರಿ ಆಗ್ತಾರೆ ಅಂದ್ರೆ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡಲ್ಲ ಅದಕ್ಕೆ ಬೇಕಾದಂತ ಭದ್ರತೆಯನ್ನು ಮಾಡ್ಕೊಂಡೆ ಹೋಗಿರ್ತಾರೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಅಲ್ಲಿ NIA ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ NIA ಅಧಿಕಾರಿಗಳು ಬರುವಂತ ಸಂದರ್ಭದಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡೆ ಬರ್ತಾರೆ ಅಲ್ಲಿರುವಂತ ಸ್ಥಳೀಯ ಪೊಲೀಸರಿಗೆಲ್ಲರಿಗೂ ಕೂಡ ಅಲ್ಲಿರುವಂತ ಕಮಿಷನರ್ಗೆ ಮಾಹಿತಿಯನ್ನು ಕೊಟ್ಟೆ ಅವರು ದಾಳಿಯನ್ನು ಮಾಡುವಂತದ್ದು ಎಲ್ಲಿ ದಾಳಿ ಮಾಡ್ತೀವಿ ಅಂತ ಹೇಳೋದಿಲ್ಲ ಬಟ್ ಅವರು ಹೋಗೋ ಕಡೆ ಪೊಲೀಸರು ಹೋಗಬೇಕಾಗುತ್ತೆ ಭದ್ರತೆಯನ್ನು ಕೊಡಬೇಕಾಗುತ್ತೆ ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡೆ ಬಂದಿರುವಂತದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಘೋಷಣೆಯನ್ನು ಕೂಗಿದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲ ಈ ಘೋಷಣೆ ಎಲ್ಲ ಯಾವುದೂ ಕೂಡ ಲೆಕ್ಕ ಅಲ್ಲ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾನು ಹೇಳ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಶನ್ PFI ನಲ್ಲೂ ಅಂದ್ರೆ PFI ಕಚೇರಿಗಳ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಕೆಲವರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ ಅವರನ್ನ ಅಲ್ಲೇ ವಿಚಾರಣೆ ಮಾಡಲಾಗ್ತಾ ಇದೆ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಬರುವಂತ ಕೆಲಸ ಆಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ಇವತ್ತಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 9 ಕಡೆಗಳಲ್ಲಿ NIA ದಾಳಿ ಮಾಡಿದೆ ಇದರಲ್ಲಿ ಪ್ರಮುಖವಾಗಿ 3 PFI ಮುಖಂಡರ ಮನೆ ಮೇಲೆ ದಾಳಿ ಮಾಡಿದೆ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ದೇಶದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡೋಕೆ PFI ಪ್ರಯತ್ನ ಪಡ್ತಾ ಇದೆ ಎಂಬ ಖಚಿತವಾದ ಮಾಹಿತಿಯ ಮೇರೆಗೆ NIA ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಹಲವಾರು ಪೂರಕವಾದ ಮಾಹಿತಿಗಳು ಆಧಾರಗಳು ಕೂಡ ಸಿಕ್ಕಿರುವಂಥದ್ದು ಈ ಹಿನ್ನೆಲೆಯಲ್ಲಿ 3 ಮುಖಂಡರನ್ನೀಗ ವಶಪಡಿಸಿಕೊಂಡಿದ್ದಾರೆ ಆದರೆ ಅವರನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಸ್ಥಳದಲ್ಲಿ ವಿಚಾರಣೆ ಮಾಡ್ತಾರೆ ಎಂಬುದು ಯಾವುದೂ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸ್ಥಳೀಯವಾಗಿ ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು PFIನ 106 ಕಾರ್ಯಕರ್ತರು ಗೋ ಬ್ಯಾಕ್ NIA ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಇದೊಂದು ರಾಜಕೀಯ ದುರುದ್ದೇಶದಿಂದ ಮಾಡಿದಂತಹ ಕೃತ್ಯ ಅಂತ ಹೇಳಿದ್ರು ಆದರೆ NIA ಮಾತ್ರ ಇದಕ್ಕೆ ಸ್ಪಷ್ಟಪಡಿಸಿದೆ ನಾವು ಖಚಿತ ಆಧಾರದ ಮೇಲೆ ಆಗಿ ಈ ರೀತಿಯಾಗಿ ದಾಳಿ ಆಗಿದೆ ಎಂಬ ಮಾತುಗಳನ್ನು ಹೇಳಿದ್ದಾರೆ ಮತ್ತು ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಕೂಡ ಎಲ್ಲವೂ ಕೂಡ ಕಾನೂನು ಪ್ರಕಾರ ಆಗಿದೆ ಯಾರು ಕೂಡ ಮಂಗಳೂರಿನಲ್ಲಿ ಮತ್ತೆ ಅಹಿತಕರ ಘಟನೆ ಸೃಷ್ಟಿ ಮಾಡಕ್ಕೆ ಪ್ರಯತ್ನವನ್ನ ಪಡಬಾರದು ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯ ಮೂವರು PFI ಮುಖಂಡರನ್ನ ಈಗಾಗಲೇ NIA ಅಧಿಕಾರಿಗಳು ವಶಪಡಿಸಿಕೊಂಡು ವಿಚಾರಣೆಯನ್ನು ಮಾಡುತ್ತಿದ್ದಾರೆ ಅವರ ಮುಂದಿನ ವಿಚಾರಣೆ ಎಲ್ಲಿ ಆಗುತ್ತೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೂಡ ಇನ್ನೂ ಲಭ್ಯ ಆಗ್ತಾ ಇಲ್ಲ ಪ್ರಮುಖವಾಗಿ ಮಂಗಳೂರಿನ PFI ಕಚೇರಿ ಆಗಿರಬಹುದು ಜೋಕಟ್ಟೆ ಕಾವೂರು ಮುಂತಾದ ಭಾಗಗಳಲ್ಲಿ ಮತ್ತು ಬಂಟ್ವಾಳದ ಎರಡು ಭಾಗಗಳಲ್ಲಿ NIA ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಸುಮಾರು 30 ರಿಂದ 50 ಮಂದಿ NIA ಅಧಿಕಾರಿಗಳು ಇಡಿ ದಕ್ಷಿಣ ಕನ್ನಡ ಜಿಲ್ಲೆಯ 9 ಭಾಗಗಳಲ್ಲಿ ಈ ದಾಳಿಯನ್ನು ಮಾಡಿದ್ದಾರೆ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹಾಗಾಗಿ PFI ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಕಾರಣಕ್ಕಾಗಿ PFI ಮುಖಂಡರ ಮನೆ ಮತ್ತು ಅವರ ಕಚೇರಿಗೆ ಸಾಕಷ್ಟು ಭದ್ರತೆಯನ್ನು ಕೂಡ ಕೊಡಲಾಗಿತ್ತು ಇವತ್ತು ಬೆಳಗ್ಗೆ 3:30 ರಿಂದ ಸುಮಾರು 9 ಗಂಟೆ ತನಕ ಅಂದ್ರೆ ಸುಮಾರು 4:30-5 ಗಂಟೆಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡಿ ಹಲವು ಪೂರಕವಾದ ದಾಖಲೆಗಳನ್ನು ಕೂಡ ಪೊಲೀಸರು ಅಂದ್ರೆ NIA ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಗಲಭೆ ಉಂಟಾಗಬಾರದು ಯಾವುದೇ ಗೊಂದಲದ ವಾತಾವರಣ ನಿರ್ಮಾಣ ಆಗಬಾರದು ನಿಟ್ಟಿನಲ್ಲಿ ಅರೆ ಪೊಲೀಸ್ ಅಂದ್ರೆ ಮೀಸಲು ಪಡೆ ಪೊಲೀಸರ ಭದ್ರತೆಯನ್ನು ಕೂಡ ಪಡೆಕೊಂಡಿದ್ರು ಹಾಗಾಗಿ ಸಂಪೂರ್ಣ ಖಾಕಿ ಕಟ್ಟೆಚ್ಚರದಿಂದ NIA ಇವತ್ತು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿರುವಂತದ್ದು ಸದ್ಯ ಎಲ್ಲವೂ ಕೂಡ NIA ವಿಚಾರಣೆ ಕ್ಲೋಸ್ ಆಗಿದೆ ಅಂತ್ಯವಾಗಿದೆ PFI ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಮಂಗಳೂರಿನ SDPI ಕಚೇರಿ ಮೇಲೆ NIA ದಾಳಿ ಮಾಡಿದ ಸಂದರ್ಭದಲ್ಲಿ ಅವರು ಗಾಜನ್ನು ಹೊರದಾಕಿದ್ದಾರೆ ಕಚೇರಿಯ ಕಾಗದ ಪತ್ರಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿಸಾಡಿದ್ದಾರೆ ಎಂಬ ಆರೋಪ ಕೂಡ ವ್ಯಕ್ತ ಆಗ್ತಾ ಇದೆ ಇದೊಂದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತ ಕೃತ್ಯ ಮತ್ತು SDPI ಬಹಳಷ್ಟು ವೇಗವಾಗಿ ರಾಜಕೀಯವಾಗಿ ಮುನ್ನುಗ್ತಿರುವ ಹಿನ್ನೆಲೆ ಇದನ್ನು ದಮನ ಮಾಡೋಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರೀತಿಯಾಗಿ ಕುಕೃತ್ಯವನ್ನು ಮಾಡ್ತಾ ಇದೆ ಎಂಬ ಆರೋಪವನ್ನು ಕೂಡ SDPI ಮತ್ತು PFI ನಾಯಕರು ಮಾಡ್ತಾ ಇರುವಂತದ್ದು ಪ್ರತಿರೋಧ ಓಕೆ ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಾ ಶಿವಮೊಗ್ಗದಲ್ಲಿ NIA ED ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ PFI ಮುಖಂಡ ಶಾಹಿದ್ ಖಾನ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದೆ ಶಾಹಿದ್ ಕುಟುಂಬ ಶಿವಮೊಗ್ಗದಲ್ಲಿ NIA ED ಅವರು ದಾಳಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಹಿದ್ ಖಾನ್ ಅನ್ನ PFI ಮುಖಂಡ ಈತನನ್ನ ವಶಕ್ಕೆ ಪಡೆಯಲಾಗಿದೆ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿರುವಂತದ್ದು ಶಾಹಿದ್ ಕುಟುಂಬ ಶಾಹಿದ್ ಖಾನ್ ಅನ್ನ ದೆಹಲಿಗೆ ಕರೆದೊಯ್ಯಲಿದೆ NIA ಟೀಮ್ ಗಾಂಧಿ ಬಜಾರ್ ಸಮೀಪದ ಧರ್ಮರಾಯನ ಬೀದಿಯ ನಿವಾಸಿ ಈತ ಅಲ್ಲಿದೆ ಈತನ ನಿವಾಸ ಆತನ ದೃಶ್ಯಾವಳಿ ಕೂಡ ತೋರಿಸ್ತಾ ಇದೀವಿ ಫೋಟೋವನ್ನು ತೋರಿಸ್ತಾ ಇದೀವಿ PFI ಮುಖಂಡ ಶಾಹಿದ್ನನ್ನ NIA ವಶಕ್ಕೆ ಪಡೆದಿರುವಂಥದ್ದು ಆತನನ್ನ ದೆಹಲಿಗೆ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡಲಿದ್ದಾರೆ ದೆಹಲಿಗೆ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನಯ್ PFI ಸಂಘಟನೆಯ ಪ್ರಮುಖ ನಾಯಕ ಈತ ಅಂತ ಗುರುತಿಸಿಕೊಂಡಿರುವಂಥದ್ದು ಈತನನ್ನ ವಶಕ್ಕೆ ಪಡೆದಿದ್ದಾರೆ NIA ದಾಳಿ ಕೂಡ ನಡೆದಿರುವಂಥದ್ದು ಅಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ಏನು ಪೃಥ್ವಿ ಶಿವಮೊಗ್ಗದಲ್ಲಿ ಬೆಳಗ್ಗೆ ಮುಂಜಾನೆ ಶುರು ಮಾಡಿದಂತಹ NIA ಅಧಿಕಾರಿ ದಾಳಿಯನ್ನ ಈಗ ಶಿವಮೊಗ್ಗದಲ್ಲಿ ಒಂದು ಕೆಲವು ಕಡೆ ಅಂದ್ರೆ PFI ಆಗಿರ್ಬೋದು SDPI ಆಗಿರ್ಬೋದು ಕೆಲವು ಕಚೇರಿಗಳನ್ನ ದಾಳಿಯನ್ನ ನಡೆಸಿದ್ದಾರೆ ಇದ್ರ ಜೊತೆಗೆ ಏನು PFI ನ ಮಾಜಿ ಅಧ್ಯಕ್ಷ ಏನಿದ್ದ ಶಾಹಿದ್ ಖಾನ್ ಏನಿದ್ದಾರೆ ಆತನ ಮನೆಗೂ ಕೂಡ ಬೆಳಗಿನ ಜಾವ 3 ಗಂಟೆಗೆ ದಾಳಿಯನ್ನ ನಡೆಸ್ತಾರೆ ದಾಳಿಯನ್ನ ನಡೆಸಿ ಹಲವು ದಾಖಲೆಗಳನ್ನ ವಶಪಡಿಸ್ಕೊಳ್ತಾರೆ ಅದ್ರ ಜೊತೆಗೆ ಏನು ಕಂಪ್ಯೂಟರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಪೊಲೀಸರು NIA ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ನಂತರ ಬೆಳಗಿನ ಜಾವ 6 ಗಂಟೆ ಹೊತ್ತಿಗೆ ಆತನನ್ನ ಅಜ್ಞಾತ ಸ್ಥಳಕ್ಕೆ ಕೂಡ ಕರೆದೊಯ್ದಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಏನು ಸ್ಥಳೀಯ ಪೊಲೀಸರಿಗೂ ಕೂಡ ಈತನ ಬಗ್ಗೆ ಮಾಹಿತಿಯನ್ನು ನೀಡದೆ ಏಕಾಏಕಿ ಬಂದು ಆತನನ್ನ ಕರೆದುಕೊಂಡು ಹೋಗಿದ್ದಾರೆ ಜೊತೆಗೆ ಇನ್ನು 7 ಮಂದಿಯನ್ನ ಶಿವಮೊಗ್ಗದಿಂದ NIA ಅಧಿಕಾರಿಗಳು ಈಗಾಗಲೇ ಕರೆದುಕೊಂಡು ಹೋಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಏನೋ ಟೂರಿ ಪ್ರಕರಣ ಏನಿದೆ ಪ್ರೇಮ್ ಸಿಂಗರ್ ಟೂರಿ ಪ್ರಕರಣ ಹಿರಿತ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಹಿಂದೆ ನಡೆದಂತಹ ಹರ್ಷ ಕೊಲೆಗೆ ಸಂಬಂಧಪಟ್ಟಂತೆ ಹಲವು ಬಾರಿ ಈ ತರ ದಾಳಿಗಳು ನಡೆಸ್ತಾ ಇದ್ವು NIA ಕೂಡ ದಾಳಿಯನ್ನ ಮಾಡಿತ್ತು ಹಾಗೆ ಸ್ಥಳೀಯ ಪೊಲೀಸರು ಕೂಡ ದಾಳಿಯನ್ನ ಮಾಡಿದ್ರು ಈಗ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ಈಗ NIA ಅಧಿಕಾರಿಗಳು ಏನು ಶಾಹಿದ್ ಖಾನ್ ಏನಿದೆ ಆತನನ್ನ ಕರೆದುಕೊಂಡೋಗಿ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೃಥ್ವಿ ಈಗ ಓಕೆ ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಖಚಿತ ಮಾಹಿತಿ ಮೇಲೆ NIA ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ದೇಶದ ಏಕತೆ ಸಮಗ್ರತೆ ಹಾಳು ಮಾಡುವಂತ ಸಂಘಟನೆಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ ಅಂತ ಗೃಹ ಸಚಿವರಾಗಿರುವಂತ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇಶದ ಏಕತೆ ಸಮಗ್ರತೆ ಹಾಳು ಮಾಡುವಂತ ಸಂಘಟನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಖಚಿತ ಮಾಹಿತಿಯನ್ನ ಆಧರಿಸಿ ಈ ದಾಳಿ ನಡೆದಿದೆ ಅಂತ ಹೇಳಿದ್ರು ಆರಗ ಜ್ಞಾನೇಂದ್ರ ರಾಜ್ಯದ ಗೃಹ ಸಚಿವರು ನೋಡಿ ನಿನ್ನೆ ಮೊನ್ನೆಯಿಂದ ಪೊಲೀಸರ ಮತ್ತು NIA ಸಿಬ್ಬಂದಿಗಳು ಏನು ರೈಡ್ ಮಾಡ್ತಾ ಇದ್ದಾರೆ ಇದು ಖಚಿತ ಮಾಹಿತಿ ಆಧಾರದ ಮೇಲೆ ರೈಡ್ ಮಾಡ್ತಾ ಇದ್ದಾರೆ ಅಮಾಯಕರು ಯಾರು ಏನು ಗೊತ್ತಿಲ್ಲದಿದ್ದವರ ಮನೆ ಮೇಲೆ ಅನವಶ್ಯಕವಾಗಿ ರೈಡ್ ಮಾಡೋದಿಲ್ಲ. ದೇಶದ ಏಕತೆ ಸಮಗ್ರತೆಯನ್ನು ಹಾಳು ಮಾಡುವಂತ, ರಕ್ತಪಾತ ಮಾಡುವಂತ, ಜೀವಹಾನಿ ಮಾಡುವಂತ ಸಂಘಟನೆಗಳು ಇದರ ಹಿಂದಕ್ಕಿದ್ದಾವೆ. ಹಾಗಾಗಿ ಈ ಸಂಘಟನೆಗಳ ಕೆಲವರನ್ನ ಮಾಹಿತಿಯ ಜೊತೆಗೆ ಹೋಗಿ ಅವರ ಮನೆ ರೈಡ್ ಆಗಿದೆ, ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಆಗ್ತಾ ಇದೆ. ನಾವು ಹಿನ್ನೆಲೆಯಲ್ಲಿ ಶಿವಮೊಗ್ಗ ಪೊಲೀಸರಿಗೆ ಅಭಿನಂದನೆ ಹೇಳಬೇಕಾಗ್ತದೆ. ಒಂದು ಪ್ರಕರಣದಲ್ಲಿ ಸ್ವಲ್ಪ ಆಳವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರಿಂದಾಗಿ ಬಾಂಬನ್ನು ತಯಾರು ಮಾಡಿ ಟ್ರಯಲ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಇನ್ನೆಷ್ಟು ಜೀವಹಾನಿ ಮಾಡ್ತಾಯಿದ್ರು, ಎಷ್ಟು ರಕ್ತಪಾತ ಮಾಡ್ತಾಯಿದ್ರು ಅಂತೇಳಿ ಹೇಳಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಮ್ಮ ಪೊಲೀಸರು NIA ಸಿಬ್ಬಂದಿಯವರಿಗೆ ನಾವು ಈ ದೇಶದ ನಾಗರಿಕರಾಗಿ ನಾವು ಸಹಕಾರ ಕೊಡಬೇಕೇ ವಿನಃ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಿಗಾಕೊಂಡವರು ಅಲ್ಪಸಂಖ್ಯಾತರು, ಅವ್ರ ಜಾತಿ ಆಧಾರದ ಮೇಲೆ ಜಾತಿ ಗುರಾಣಿ ಉಪಯೋಗಿಸೋದ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರಾದರೂ ಆಗಲಿ ಈ ದೇಶಕ್ಕೆ ನಿಷ್ಠರಾಗಿರಬೇಕು, ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ. ಅಲ್ಪಸಂಖ್ಯಾತ, ಬಹುಸಂಖ್ಯಾತ, ಧರ್ಮ ನೋಡಿ ಪೊಲೀಸರು ಕೆಲಸ ಮಾಡೋದಿಲ್ಲ. ನೋಡಿ, ನಿನ್ನೆ ಮೊನ್ನೆಯಿಂದ ಪೊಲೀಸರ ದೇಶದಾದ್ಯಂತ PFI SDPI ಸಂಘಟನೆಗಳ ಮೇಲೆ ರೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುನ್ನೆಲೆಗೆ ಬಂದಿದೆ PFI ಸಂಘಟನೆ ಬ್ಯಾನ್ ವಿಚಾರ. PFI ಸಂಘಟನೆ ಬ್ಯಾನ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು. ಮಾಜಿ ಸಚಿವ ಈಶ್ವರಪ್ಪನವರ ಹೇಳಿಕೆ ಇದೆ, ಬ್ಯಾನ್ ಮಾಡುವಂಥ ಅಧಿಕಾರ ಇರುವಂಥದ್ದು ಕೇಂದ್ರಕ್ಕೆ ಮಾತ್ರನೇ. SDPI PFI ಬ್ಯಾನ್ ಮಾಡಲಿಕ್ಕೆ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೇವೆ ನಾವು. ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟರು ಮಾಜಿ ಸಚಿವ KS ಈಶ್ವರಪ್ಪ. ಇದು ಉಗ್ರಗಾಮಿ ಸಂಘಟನೆಗಳು, ರಾಷ್ಟ್ರದ್ರೋಹಿ ಸಂಘಟನೆಗಳು, SDPI PFI ಇವೆಲ್ಲ ಬ್ಯಾನ್ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ನಾವು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ, ಕೇಂದ್ರ ನಾಯಕರಿಗೂ ಗಮನ ತಂದಿದ್ದೇವೆ. ಈ ಬ್ಯಾನ್ ಮಾಡೋಂಥ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಹಾಗಾಗಿ SDPI ಇರ್ಬೋದು, PFI ಇರ್ಬೋದು, ಇವನ್ನ ಬ್ಯಾನ್ ಮಾಡಬೇಕು ಅನ್ನೋಂಥ ಅಂಶವನ್ನು ನಾವು ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಶಿವಮೊಗ್ಗದಲ್ಲಿ ಉಗ್ರಗಾಮಿಗಳು ಸಿಕ್ಕರಲ್ಲ, ಬೇಕು ಅಂತ ಮಾಡಿರೋದಾ? BJP ಮಾಡಿರೋದಾ? ಆ ಬಾಂಬ್ ಸ್ಫೋಟ ಮಾಡೋಕ್ಕೆ ತಯಾರು ಮಾಡಿ ಆಗಿದ್ರಲ್ಲ, ಯಾರು ಅವ್ರಿಗೆ ಬೆಂಬಲ ಕುಮ್ಮಕ್ಕೆ ಕೊಟ್ಟಿರೋದು? BJPನಾ? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದರಲ್ಲಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಿರೋಂಥ ವ್ಯಕ್ತಿಗಳ ಬಗ್ಗೆ, ಸಂಘಟನೆಗಳ ಬಗ್ಗೆ ಪಕ್ಷಾತೀತವಾಗಿ ನಾವು ಖಂಡನೆ ಮಾಡಲಿಲ್ಲ ಅಂದರೆ, ಅಂಥ ಶಕ್ತಿಗಳನ್ನು ನಾವು ಮೆಟ್ಟಿ ನಿಲ್ಲಲಿಲ್ಲ ಅಂದರೆ ಖಂಡಿತ ಈ ದೇಶಕ್ಕೆ ಅಪಾಯ ಇದೆ, ರಾಜ್ಯಕ್ಕೂ ಅಪಾಯ ಇದೆ. ಮನಸ್ಥಿತಿ ರಾಷ್ಟ್ರಭಕ್ತರು, ರಾಷ್ಟ್ರದ್ರೋಹಿಗಳು, ಆ ಮನಸ್ಥಿತಿ ಮೇಲೆ ಇದೆಲ್ಲ ನಿಂತಿರುತ್ತೆ. ಬೆಂಗಳೂರಲ್ಲಿ 3 NIA ED ವಶಕ್ಕೆ. ಅಫ್ಸರ್, ಮನ್ಸೂರ್ ಖಾನ್, ನಾಸಿರ್ ಪಾಷಾ ಈ 3 ವಶಕ್ಕೆ ಪಡೆಯಲಾಗಿದೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಗೋಸ್ಕರ 3 ವಶಕ್ಕೆ ಪಡೆದು ಕರೆದೊಯ್ದಿರುವಂಥದ್ದು NIA. ಟ್ಯಾನರಿ ರೋಡ್ನಲ್ಲಿ ನಾಸಿರ್ ಪಾಷಾ ವಶಕ್ಕೆ ಪಡೆಯಲಾಗಿದೆ. ಪಾದ್ರಾಯನ್ಪುರದಲ್ಲಿ ಅಫ್ಸರ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿದೆ. 3 ಕೂಡ ದೆಹಲಿಗೆ ಕರೆದೊಯ್ಯಲಿದೆ NIA ಟೀಮ್. ಆಲ್ರೆಡಿ ನೋಡ್ತಾ ಇದ್ವಿ, ಶಿವಮೊಗ್ಗದಲ್ಲಿ ಬಂಧಿತನಾಗಿರುವಂತನನ್ನು ಕೂಡ ದೆಹಲಿಗೆ ಕರೆದೊಯ್ಯಲಿರುವಂಥದ್ದು ವಿಚಾರಣೆಗೆ. ಇಲ್ಲಿ ಬೆಂಗಳೂರಿನಲ್ಲಿ 3 ಏನು ವಶಕ್ಕೆ ಪಡೆಯಲಾಗಿದೆ, ಈ 3 ಕೂಡ ದೆಹಲಿಗೆ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡಲಾಗುತ್ತಂತೆ. ಹಾಗಾದ್ರೆ ಮೋಸ್ಪೋಲಿ ಎಲ್ಲೆಲ್ಲ ಅರೆಸ್ಟ್ ಆಗಿದ್ದಾರೆ PFI ನಾಯಕರು, ಅದರ ಪ್ರಮುಖ ಸಂಘಟನೆಯ ಕಾರ್ಯಕರ್ತರು, ಅವರನ್ನ ದೆಹಲಿಗೆ ಕರ್ಕೊಂಡೋಗ್ಬಿಟ್ಟೆ ವಿಚಾರಣೆಯನ್ನ ಮಾಡಲಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್. ಬೆಂಗಳೂರಿನಲ್ಲೂ ಕೂಡ 3 ವಶಕ್ಕೆ ಪಡೆಯಲಾಗಿರುವಂತದ್ದು. NIA ಅಧಿಕಾರಿಗಳು ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾರಂತೆ. ಏನ್ ರೀಸನ್ ದೆಹಲಿಗೆ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಲಾಗ್ತಾ ಇದೆಯಲ್ಲ? ಹಾಗೆ ಈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ಪ್ರತಿ ಇವತ್ತು ಇಡೀ ದೇಶಾದ್ಯಂತಲೂ ಕೂಡ ಅಷ್ಟೇ NIA ಅಧಿಕಾರಿಗಳು PFI ಕಚೇರಿ ಮತ್ತು ಆ ಒಂದು PFI ಲೀಡರ್ಸ್ ನ ಮನೆ ಮೇಲೆ ದಾಳಿ ಮಾಡಿರುವಂತಹದ್ದು. ಪ್ರಮುಖವಾಗಿ ಬೆನ್ಸನ್ ಟೌನ್ ನಲ್ಲಿರುವಂತಹ PFI ಮುಖ್ಯ ಕಚೇರಿ ಏನಿದೆ ಇದು ಈ ಒಂದು ಮುಖ್ಯ ಕಚೇರಿ ಮೇಲೆ ಕೊಡಷ್ಟೇ ದಾಳಿ ಮಾಡಿ ಸುಮಾರು 7.5 ಗಂಟೆಗಳ ಕಾಲ ಇಡಿ ಒಂದು ಬಿಲ್ಡಿಂಗ್ ಅನ್ನು ಪರಿಶೀಲನೆ ಮಾಡುತ್ತಾರೆ. ಪರಿಶೀಲನೆ ವೇಳೆಯಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಅಷ್ಟೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಯಾಕಂದ್ರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕಚೇರಿಯಲ್ಲಿ ಒಟ್ಟು 6 ಜನ ಇದ್ದರು. 6 ಜನರನ್ನು ಕೂಡ ಅಷ್ಟೇ ಸತತವಾಗಿ ಎನ್ಕ್ವೈರಿಯನ್ನು ಮಾಡುತ್ತಾರೆ. ಎನ್ಕ್ವೈರಿ ಆದಂತಹ ಬಳಿಕ ಇಲ್ಲಿಂದ ಈಗ ಇಡಿ ಅಧಿಕಾರಿಗಳು ಕೂಡ ಹೊರಟಿರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಇವತ್ತು ಅಬ್ಸರ್ ಖಾನ್ ಆಗಿರಬಹುದು, ಮನ್ಸೂರ್ ಖಾನ್ ಮತ್ತು ನಾಸಿರ್ ಪಾಷಾ ಈ ಮೂವರನ್ನು ಕೂಡ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂತದ್ದು. ಯಾಕಂದ್ರೆ ನನ್ನ ಮೇಲೆ ಕೂಡ ಮಾಡಿದಂತ ಸಂದರ್ಭದಲ್ಲಿ ಆತನನ್ನು ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವಿಚಾರಣೆ ಆತನನ್ನು ವಶಕ್ಕೆ ಕರೆದು ಬಹುತೇಕ ಅವರನ್ನ ದೆಹಲಿಗೆ ಕರೆದೊಯ್ದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತಲೂ ಕೂಡ ಎನ್ಐಎ ಅಧಿಕಾರಿಗಳು ಇವತ್ತು ದಾಳಿ ಮಾಡಿಬಿಟ್ಟು ಎಲ್ಲೆಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ರೆ ಬಹುತೇಕ ಎಲ್ಲರನ್ನೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ನೇರವಾಗಿ ದೆಹಲಿಗೆ ಕರೆದೊಯ್ದು ಅಲ್ಲಿ ವಿಚಾರಣೆ ಮಾಡುವಂತ ಸಾಧ್ಯತೆ ಈಗ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲಿ ಎನ್ಐಎ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಹಿದ್ ಮನೆಯಲ್ಲಿ 20 ಲಕ್ಷ ಸೀಜ್ ಮಾಡಲಾಗಿದೆ. ಪಿಎಫ್ಐ ಮುಖಂಡ ಶಾಹಿದ್ ಖಾನ್ ಅನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆಯಲಾಗಿರುವಂಥದ್ದು. ಅವ್ರ ಮನೆಯಲ್ಲಿ 20 ಲಕ್ಷ ಹಣ ಸಿಕ್ಕಿದೆ. ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರೆ ಶಾಹಿದ್ ಕುಟುಂಬದವರು. ಶಾಹಿದ್ ಖಾನ್ ಅನ್ನ ದೆಹಲಿಗೆ ಕರೆದೊಯ್ಯಲಿದೆ ಎನ್ಐಎ ಟೀಮ್. ಗಾಂಧಿ ಬಜಾರ್ ಸಮೀಪದ ಧರ್ಮರಾಯನ ಬೀದಿಯ ನಿವಾಸ. ಶಾಹಿದ್ ಖಾನ್ ವಿರುದ್ಧ 2015ರಲ್ಲಿ ಪ್ರಕರಣ ದಾಖಲಾಗಿತ್ತು. ಪಿಎಫ್ಐ ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 2015ರಲ್ಲೇ ಈ ಒಂದು ಪ್ರಕರಣ ದಾಖಲಾಗಿದ್ದಂಥದ್ದು. ಈತನ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಎದುರಾಗ್ತಾನೆ ಇದ್ವು. ಶಾಹಿದ್ ಖಾನ್ನನ್ನ ಎನ್ಐಎ ಅವರು ಈಗ ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ. ದೆಹಲಿಗೆ ಕರ್ಕೊಂಡೋಗಿ ಅಲ್ಲಿ ವಿಚಾರಣೆಯನ್ನ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈತನ ಮನೆಯಲ್ಲಿ 20 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ. 20 ಲಕ್ಷ ಹಣ ಎಲ್ಲಿಯದ್ದು, ಏನು, ಅದಕ್ಕೇನಾದರೂ ದಾಖಲೆ ಇದೆಯಾ, ಆತ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ನ, ಅದರದ್ದ ಗೊತ್ತಾಗಬೇಕಷ್ಟೇ. ಯಾಕಂದರೆ 20 ಲಕ್ಷ ಹಣ ಸಿಕ್ತು ಅನ್ನುವ ಕಾರಣಕ್ಕೋಸ್ಕರ ಇದು ಯಾವುದೋ ಬೇರೆ ಕಾರಣಕ್ಕೆ ಯೂಸ್ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಹೇಳೋದು ಕೂಡ ಕಷ್ಟ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, 20 ಲಕ್ಷ ಹಣ ಸಿಕ್ಕಿದೆ ಇವ್ರ ಮನೆಯಲ್ಲಿ. ಬೇಸಿಕಲಿ ಶಾಹಿದ್ ಏನು ಕೆಲಸ ಮಾಡ್ತಾ ಇದ್ದಿದ್ದು, ಇಷ್ಟೊಂದು ದೊಡ್ಡ ಅಮೌಂಟ್ ಮನೇಲಿ ಹೇಗೆ ಇಟ್ಕೊಂಡಿದ್ರಂತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಏನು ಶಾಹಿದ್ ಖಾನ್ ಇದ್ದಾನೆ, ಆತ ಸುಮಾರು ಪ್ರಕರಣಗಳಲ್ಲಿ ಶಿವಮೊಗ್ಗದಲ್ಲಿ ಬೇಕಾದ ವ್ಯಕ್ತಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾನೆ. ಹಾಗೆ ಇವತ್ತು ನಡೆದಂತ ದಾಳಿಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ಹಣ ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದ ಬಗ್ಗೆ ಮಾಹಿತಿ ಕೂಡ ಹೊರಬರ್ತಾ ಇದೆ. ಈಗ ಜೊತೆಗೆ ಆತನ ಮೇಲೆ 2012 ಏನಿದೆ ಅಲ್ಲಿಂದ ಕೂಡ ಒಟ್ಟು 11 ಪ್ರಕರಣಗಳು ಆತನ ಮೇಲೆ ಇದೆ ಅಂತ ಈಗ ತಿಳಿದು ಬರ್ತಾ ಇದೆ. ಇದರಲ್ಲಿ ಏನು PFI ಗಲಾಟೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ 7 ಪ್ರಕರಣಗಳು ದಾಖಲಾಗಿದ್ದಾವೆ. ಜೊತೆಗೆ ಗೂಂಡಾ ಆಕ್ಟ್ ಕೂಡ ಆತನ ಮೇಲೆ ಜಾರಿಯಲ್ಲಿದ್ದು, ಈಗ ಏನು KJ ಹಳ್ಳಿ ಮತ್ತು DJ ಹಳ್ಳಿ ಪ್ರಕರಣದಲ್ಲೂ ಆತನ ಹೆಸರು ಕೂಡ ಕೇಳಿ ಬರ್ತಾ ಇರೋದು ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ಹೆಸರು ಉಂಟು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈತ ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಇರೋದ್ರಿಂದ ಕೆಲವೊಂದು ಬಾರಿ ಹತ್ಕಂಡಾಗಿರೋದು ಕೂಡ ಕಂಡು ಬರ್ತಾ ಇದೆ. ಇನ್ನೇನು ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತಹ ಪೊಲೀಸರು ಕೂಡ ಹಿಂದೆ ಅವನನ್ನ ಬಂಧಿಸುವ ಕೂಡ ಪ್ರಯತ್ನ ಮಾಡಿದ್ರು. ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆತನನ್ನ ಬಂಧಿಸೋದಕ್ಕೆ ಒಂದು ಸಮಸ್ಯೆ ಆಗಿತ್ತು ಅಂತಾನೆ ಹೇಳ್ಬೋದು. ಈಗ ಶಿವಮೊಗ್ಗದ ಹಲವೆಡೆ ಈತ ಏನ್ ಕೆಲಸ ಮಾಡ್ತಿದ್ದ ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಯಾಕಂದ್ರೆ ವ್ಯಾಪಾರಸ್ಥರಾದಂತಹ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ದುಡ್ಡನ್ನ ಇಟ್ಕೊಳ್ಳುವಂತದ್ದೆಲ್ಲ ಕಾಮನ್ ಆಗಿರುತ್ತೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಗೆ? ಸದ್ಯದ ಮಾಹಿತಿ ಪ್ರಕಾರ ಆತ ಯಾವ ಕೆಲಸ ಮಾಡ್ತಾ ಇದ್ದ, ಆತ ಏನ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬಂದಿಲ್ಲ. ಈಗ ತನಿಖೆ ನಂತರ ಆತನಲ್ಲಿ ಇದ್ದಂತ ಅಂದ್ರೆ ಸಂಘಟನೆಯಲ್ಲಿ ಬಾರಿ ಮುಂದೆ ಇದ್ದ ಅಂತ ತಿಳಿದು ಬರ್ತಾ ಇದೆ. ಯಾಕಂದ್ರೆ PFI ಸಂಘಟನೆಯಲ್ಲಿ ಆತನ ಮೇಲೆ ಕೇಸ್ಗಳಿದ್ವು. ಹಾಗೆ ಆತ PFI ಜಿಲ್ಲಾಧ್ಯಕ್ಷ ಕೂಡ ಆಗಿದ್ದ. ನಂತರ PFI ನ ಎಲ್ಲಾ ಆಕ್ಟಿವಿಟೀಸ್ಲೂ ಕೂಡ ಆತ ಪಾಲ್ಗೊಳ್ತಾ ಇದ್ದ ಅಂತ ತಿಳಿದು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಡಿ ಎನ್ಐಎ ದಾಳಿಯಿಂದ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡಿ ಪರಿಶೀಲನೆ ವೇಳೆ ಹಲವು ಅಂಶಗಳು ಬೆಳಕಿಗೆ ಬರ್ತಾ ಇದೆ. PFI ಅಕೌಂಟ್ಗೆ ಹಣ ಹೇಗೆ ಬರ್ತು, ಎಲ್ಲಿಂದ ಬರ್ತಾ ಇತ್ತು, ಎಷ್ಟು ಬರ್ತಾ ಇತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ. ಇಡಿ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಹೇಗೆ PFI ಸಂಘಟನೆಗೆ ಹಣ ಬರ್ತಾ ಇತ್ತು, ಎಲ್ಲಿಂದ ಬರ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ಇಡಿ ಎನ್ಐಎ ದಾಳಿಯಿಂದ ಈ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಏಕೆಂದರೆ ಯಾವುದೇ ರೀಸನ್ಸ್ ಇಲ್ಲದೆ ಸುಮ್ಮನೆ ಇಡಿ ಎಂಟ್ರಿ ಆಗೋದಿಲ್ಲ, ಅವರ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ. ಹೇಗೆ ಬರುತ್ತೆ, ದೊಡ್ಡ ದೊಡ್ಡ ಅಮೌಂಟ್ ಬಂದಂತ ಸಂದರ್ಭದಲ್ಲಿ, ಬೇರೆ ವಿದೇಶಿ ಮೂಲದಿಂದೆಲ್ಲ ಹಣ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ಹದ್ದಿನ ಕಣ್ಣಿಟ್ಟಿರ್ತಾರೆ. ಯಾವ ಕೃತ್ಯಕ್ಕೆ ಇದನ್ನು ಬಳಸಲಾಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಈ ದುಡ್ಡು ಬರ್ತಾ ಇದೆ ಭಾರತಕ್ಕೆ, ವಿದೇಶಿ ಅಕೌಂಟ್ಗಳಿಂದ ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಈ ಅಕೌಂಟ್ ಯಾರದ್ದು, ಆತ ಯಾರು, ಆತ ಯಾವ ಸಂಘಟನೆಯವನು, ಆತನ ಕೆಲಸ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ನೋಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ, ಪರಿಶೀಲನೆ ಮಾಡ್ತಾ ಇರ್ತಾರೆ ಪ್ರತಿ ಬಾರಿನೂ ಕೂಡ. ಆ ರೀತಿಯಾಗಿ ಪರಿಶೀಲನೆ ಮಾಡಿ ಆದ ನಂತರನೇ ಇಲ್ಲಿ ಸಾಕಷ್ಟು ಕಡೆ ಕೆಲವರನ್ನ ಅವ್ರ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆದಿರೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ಯಮುತ್ತವಳ್ಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧು, ಸಹಜವಾಗಿ ಇಡಿ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಕುತೂಹಲ ಇರುತ್ತೆ. ಎನ್ಐಎ ಅಧಿಕಾರಿಗಳು ಈಗ ಆಂತರಿಕ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡಿರ್ತಾರೆ, ಯಾರ್ಯಾರು ಯಾವ್ಯಾವ ಕೃತ್ಯದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಿರ್ತಾರೆ. ಬಟ್ ಇಡಿ ಎಂಟ್ರಿ ಆದಾಗ ಸಹಜವಾಗಿ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಆ ರೀಸನ್ಸ್ಗಳು ಈಗ ಸಿಗ್ತಾ ಇದೆ. ಪೃಥ್ವಿ, ಈಗ PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಏನು ಸಂಸ್ಥೆ ಇದೆ, ಸಂಘಟನೆ ಇದೆ, ಈಗ ಅದನ್ನ ಪಾಪ್ಯುಲರ್ ಫಿನಾನ್ಸ್ ಅಥವಾ ಪಾಪ್ಯುಲರ್ ಫಂಡಿಂಗ್ ಇನ್ ಇಂಡಿಯಾ ಅಂತ ಆಗಿದೆಯಾ ಅನ್ನುವಂಥದ್ದನ್ನ ಇನ್ ಡೀಟೇಲ್ ಇಡಿ ನೋಡ್ತಾ ಇದೆ. ಈಗ ಇಡಿ ಎಂಟ್ರಿ ಆಗಿರೋ ಉದ್ದೇಶವೇ ಅದು. ಈ ಉದ್ದೇಶ ಯಾವ ರೀತಿ ಸಕ್ಸಸ್ಫುಲ್ ಆಗಿ ಡಿಕೋಡ್ ಆಗ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ಸಿಗ್ತಾ ಇರುವಂಥ ಡೀಟೇಲ್ಸ್ ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಈಗ ಯಾವ ರೀತಿ ಅಂತಂದ್ರೆ, ಈಗ ವಿದೇಶಗಳಲ್ಲಿ, ಈಗ ನಮ್ಮ ದೇಶದ ಸ್ಥಳೀಯ ಅಕೌಂಟ್ಗಳಲ್ಲಿ ಎಷ್ಟೋ ಜನರಿಗೆ ಏನೋ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಆ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಅನುಮಾನಾಸ್ಪದವಾ ಇಲ್ವಾ ಅನ್ನುವಂಥ ಒಂದು ಏನು ಲೆಕ್ಕಾಚಾರವನ್ನು ಜಾಡನ್ನು ಹಿಡಿದು ಹೊಡ್ತಾಗ ಅಲ್ಲಿ ಅನುಮಾನಗಳು ಮೂಡದೇ ಇರೋ ರೀತಿ ಚಾಪೆ ಕೆಳಗೆ ತೂರುವಂಥ ಒಂದು ಪ್ರಯತ್ನಗಳನ್ನು PFI ಮಾಡಿತ್ತು ಅನ್ನುವಂಥದ್ದನ್ನು ಇಡಿ ರಂಗೋಲಿ ಕೆಳಗೆ ತೂರಿ ಕಂಡು ಹಿಡಿದಿದೆ. ಹೇಗೆ ಅಂತಂದರೆ ನೋಡಿ, ಇಲ್ಲಿ ₹5ವರೆಗೂ ಕೂಡ ಏನು ಅಲ್ಲಿ ಟ್ರಾನ್ಸಾಕ್ಷನ್ಗಳಾಗಿದೆ. ಇದೇನು ₹5 ಟ್ರಾನ್ಸಾಕ್ಷನ್ನು, ಯಾರು ನೋಟ್ ಮಾಡ್ತಾರೆ, ಯಾರು ಅಟೆನ್ಷನ್ ಸೀಕ್ ಮಾಡ್ತಾರೆ ಅನ್ನುವಂಥದ್ದು ಆಗ್ಬೋದು. ಆದರೆ ಇಲ್ಲಿ ಆಗಿರುವಂಥ ಟ್ರಾನ್ಸಾಕ್ಷನ್ಗಳ ರೂಪ ಮತ್ತು ಅದರ ಒಂದು ಫೀಚರ್ ಹೇಗಿದೆ ಅಂತಂದರೆ, ಎಲ್ಲೋ ಇರುವಂಥ ವಿದೇಶದಲ್ಲಿರುವಂಥ ವ್ಯಕ್ತಿ ತನ್ನ ಕುಟುಂಬದ ಇಲ್ಲಿನ ಏನು ಸಂಬಂಧಿಕರಿಗೆ, ಕುಟುಂಬದವರಿಗೆ ಏನು ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನನ್ನು ಮಾಡ್ತಾರೆ. ಆ ಟ್ರಾನ್ಸಾಕ್ಷನ್ಗಳ ರೂಪದಲ್ಲಿ ಅದರ ಜೊತೆಗೆ ಸಂಯೋಜಿತಗೊಂಡು ಒಂದಷ್ಟು ಫಂಡಿಂಗ್ ಹರಿದಾಡಿದೆ ಅನ್ನುವಂಥದ್ದು. ಯಾಕೆ ಅಂತಂದರೆ ಇದು ಅಕ್ರಮ ಅಥವಾ ಇದು ಇಲ್ಲೀಗಲ್ ಅನ್ನುವಂಥದ್ದನ್ನು ಮರೆಮಾಚಲಿಕ್ಕೆ ಈ ಒಂದು ನೆಟ್ವರ್ಕನ್ನು ಬಿಲ್ಡ್ ಮಾಡಿತ್ತು PFI ಅನ್ನುವಂಥ ಒಂದು ಓಪನಿಂಗ್ ನೋಟನ್ನು ಇಲ್ಲಿ ಮೇಲ್ನೋಟಕ್ಕೆ ಸರ್ಫೇಸ್ ಲೆವೆಲ್ ಅಲ್ಲಿ ಇಡಿ ನೋಟ್ ಮಾಡಿಟ್ಟಿದೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ಅಲ್ಲಿ ಏನು ಫಂಡಿಂಗ್, ವಿದೇಶಿ ಫಂಡಿಂಗ್ ಅಂತ ಬಂದಾಗ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರ ಆದಾಗ ಸಹಜವಾಗಿ ಆಧಾರು ಮತ್ತು ಏನು ಬೇರೆ ಬೇರೆ ಫಾರಿನ್ ಎಕ್ಸ್ಚೇಂಜ್ಗಳ ವಿಚಾರದಲ್ಲಿ ಖಂಡಿತವಾಗಿಯೂ ಅಲ್ಲೊಂದು ಪರ್ಫೆಕ್ಟ್ ಓಪನಿಂಗ್ ನೋಟ್ ಸಿಕ್ಬಿಡುತ್ತೆ. ಅದರ ಆಧಾರದಲ್ಲಿ ಈಸಿಯಾಗಿ ಅದು ಓಪನ್ ಸೀಕ್ರೆಟ್ ಗೊತ್ತಾಗುತ್ತೆ. ಆದರೆ ಇಲ್ಲಿ ಏನು ಜನರ ಏನು ಸಂಬಂಧಿಕರ ಅಕೌಂಟ್ಗಳ ಮೂಲಕ ಟ್ರಾನ್ಸಾಕ್ಷನ್ಗಳನ್ನು ಮಾಡಿರುವಂಥದ್ದು ತುಂಬ ಅತ್ಯಂತ ಚಾಣಾಕ್ಷತನದಿಂದ ಮಾಡಿರುವಂಥ ಕೆಲಸ. ಅದನ್ನು ಇಲ್ಲಿ ಇಡಿ ಕ್ರ್ಯಾಕ್ ಮಾಡಿದೆ ಅಂತ ಹೇಳ್ಬೋದು. ಸೊ ಈ ಮೂಲಕ ಫಂಡಿಂಗ್ ಯಾಕೆ ಮಾಡಲಾಗುತ್ತೆ, ಆ ಉದ್ದೇಶವನ್ನು ಈಗ ಕಂಡುಹಿಡಿಯಲಾಗ್ತಾ ಇದೆ. ಈಗ ಅಲ್ಲಲ್ಲಿ ಏನು ಅನ್ರೆಸ್ಟ್ ಆಗಿತ್ತು ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಪ್ರಯತ್ನಗಳೇನಾಗಿತ್ತು, ಈಗ ಬೆಂಗಳೂರಲ್ಲಿ ದಾಳಿ ಆಗಿದೆ. ಬೆಂಗಳೂರಲ್ಲಿ ದಾಳಿ ಆದಾಗ ಇಲ್ಲಿ PFI ಮುಖಂಡರು ಯಾವ ಲೊಕ್ಯಾಲಿಟಿಗೆ ಬರ್ತಾರೆ, ಅವರ ಕಾರ್ಯಕ್ಷೇತ್ರ ಏನು. ಈಗ ಬೆಂಗಳೂರಲ್ಲಿ ಏನು ವಶಕ್ಕೆ ಪಡೆದಿರುವಂಥ ಟ್ಯಾನರಿ ರೋಡಲ್ಲಿ ವಶಕ್ಕೆ ಪಡೆದಿರುವಂಥ ಒಬ್ಬ ವ್ಯಕ್ತಿಯ ಏನು ಹಿನ್ನೆಲೆಗಳನ್ನು ಚೆಕ್ ಮಾಡಿದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಕ್ಯಾಬ್ ಏನು CA ಏನು ದೊಡ್ಡ ಮಟ್ಟದ ಏನು ಪ್ರೊಟೆಸ್ಟ್ ಆಗಿತ್ತು ಟ್ಯಾನರಿ ರೋಡಲ್ಲಿ, ಇಲ್ಲೆಲ್ಲ ಏನಾದರೂ ಅದಕ್ಕೆ ಲಿಂಕ್ ಇದೆಯಾ, ಇಂಥದ್ದೆಲ್ಲವೂ ಕೂಡ ಅಲ್ಲಿ ಡಿಕೋಡ್ ಆಗ್ತಾ ಹೋಗುತ್ತೆ. ಈಗ ನಾವು ಲಿಂಕ್ ಇದೆ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಅದನ್ನ ಈಗ ಡಿಕೋಡ್ ಮಾಡುವಂಥ ಪ್ರಯತ್ನವನ್ನು NIA ಮತ್ತು ED ಜಂಟಿಯಾಗಿ ಮಾಡ್ತಾ ಇದೆ. ಈಗ ಮಂಗಳೂರು ಅಂತ ಬಂದಾಗ ಅಲ್ಲಿ ಅತಿ ದೊಡ್ಡ ಪ್ರೊಟೆಸ್ಟ್ ಆಗಿತ್ತು. CA ಸಂದರ್ಭದಲ್ಲಿ ಪೊಲೀಸರಿಗೆ ಮಾರಾಮಾರಿ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ರು, ಕಲ್ಲು ತೂರಾಟಗಳಾಗಿತ್ತು, ಅಲ್ಲಿ ಅತಿ ದೊಡ್ಡ ಲಾಠಿ ಚಾರ್ಜ್ ಆಗಿತ್ತು. ಇದನ್ನ ರಾಜ್ಯ ನೋಡಿತ್ತು, ಹಿಂದೆಂದೂ ನೋಡಿರದ ರೀತಿಯಲ್ಲಿ ಅತಿ ದೊಡ್ಡ ಏನು ಗಲಭೆಗಳು ಆಗುವಂಥದ್ದು ಮಂಗಳೂರು ಕರಾವಳಿ ಈ ಒಂದು ಸಂದರ್ಭದಲ್ಲಿ, ಪರ್ಟಿಕ್ಯುಲರ್ ಆಗಿ CA ಆಗುವಂಥ ಸಂದರ್ಭದಲ್ಲಿ ಏನು ನಡೆದಿತ್ತು. ಅದಕ್ಕೆ ಕಾರಣ ಏನಾದರೂ ಇದೆಯಾ ಅಂತ ನೋಡಿದಾಗ ಈಗ ನಡೆದಿರುವಂಥ ದಾಳಿಗೂ ಮತ್ತು ಅಲ್ಲಾಗಿರುವಂಥ ಟ್ರಾನ್ಸಾಕ್ಷನ್ ಆ ಲೊಕ್ಯಾಲಿಟಿಯಲ್ಲಿ ಏನು ವಶಪಡಿಸ್ಕೊಂಡಿರುವಂಥ ವ್ಯಕ್ತಿಗಳಿಗೂ ಆ ಒಂದು ದಿನಮಾನದಲ್ಲಿ ನಡೆದಂತಹ ಏನು ಚಟುವಟಿಕೆಗಳಿಗೂ ಸಂಪರ್ಕ ಇದೆಯಾ ಅನ್ನುವಂಥದ್ದನ್ನು ಡಿಕೋಡ್ ಮಾಡಲಾಗುತ್ತೆ. ಎಗೇನ್ ಬೆಂಗಳೂರು ಅಂತ ಬಂದಾಗ ಬೆಂಗಳೂರಲ್ಲಿ ಈಗ ನಿಮಗೆ DJ ಹಳ್ಳಿ KJ ಹಳ್ಳಿ ಪ್ರಕರಣ ಅದು ಯಾವುದೋ ಒಂದು ಪ್ರಚೋದಿತ ಪೋಸ್ಟಿಂದ ಆಗಿರ್ಬೋದು, ಅದು ಅದಕ್ಕೆ ಕಾರಣ ಹೊಂದಿರ್ಬೋದು. ಆದರೆ ಅದರ ರೆಪರ್ಕೇಷನ್ಸ್ ಮತ್ತು ಅದಾಗಿರುವಂಥ ವ್ಯಾಪಕತೆ ಮತ್ತು ಅದರ ಒಂದು ಫೀಚರನ್ನು ನೋಡಿದಾಗ ಅದರ ಹಿನ್ನೆಲೆ ಏನಿದೆ, ಅದರ ಬ್ಯಾಕ್ ಗ್ರೌಂಡ್ ಏನಿದೆ, ಅದರ ಅಲ್ಲೂ ಕೂಡ PFI ಏನೋ ಹೆಸರು ಕೇಳಿ ಬರುತ್ತೆ, ಅಥವಾ ಯಾವುದೇ ಒಂದು ಕೋಮುಗಲಭೆ ವಿಚಾರ ಅಂತ ಬಂದಾಗ PFI ಹೆಸರು ಕೇಳಿ ಬರುತ್ತೆ ಮತ್ತು ಅದನ್ನ ಬ್ಯಾನ್ ಮಾಡಿ ಅಂತ ಪ್ರಶ್ನೆ ಬರುತ್ತೆ. ಆದರೆ ಬ್ಯಾನ್ ಮಾಡಿ ಅಂದ ತಕ್ಷಣ ನೇರವಾಗಿ ಬ್ಯಾನ್ ಮಾಡ್ಲಿಕ್ಕೆ ಆಗಿಲ್ಲ, ಅದಕ್ಕೊಂದು ಸಬ್ಸ್ಟ್ಯಾನ್ಸ್ ಬೇಕಾಗುತ್ತೆ. ಆ ಸಬ್ಸ್ಟ್ಯಾನ್ಸ್ ಅನ್ನು ಹುಡುಕುವಂತ ಪ್ರಯತ್ನಗಳನ್ನ ಯಶಸ್ವಿಯಾಗಿ ಈ ದಾಳಿ ಏನು ಈ ಹಿಂದೆ ಎಂದೂ ಕೂಡ NIA ಮಟ್ಟದಲ್ಲಿ ಅತಿ ದೊಡ್ಡ ದಾಳಿ, NIA ಇತಿಹಾಸದಲ್ಲಿ ಅತಿ ದೊಡ್ಡ ದಾಳಿ ಅಂತ ಏನು ಕರೆಸ್ಕೊಳ್ಳಲಾಗ್ತಾ ಇದೆ, ಬೆಳಗ್ಗೆಯಿಂದ ಆಗಿರುವಂತ ದಾಳಿ ಮಧ್ಯರಾತ್ರಿಯಿಂದ ಇದು ಮಾಡ್ತಾ ಇದೆ ಅಂತ. ಶಿವಮೊಗ್ಗ ಅಂತ ಬಂದಾಗ ಹರ್ಷ ಕೊಲೆ ಪ್ರಕರಣದಲ್ಲಿ ಏನಾಗುತ್ತೆ, NIA ಚಾರ್ಜ್ ಶೀಟ್ ಅಲ್ಲಿ ಏನು ಬರುತ್ತೆ ಉಲ್ಲೇಖ ಆಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ಭಯವನ್ನ ಹುಟ್ಟು ಹಾಕುವಂತ ಪ್ರಯತ್ನಕ್ಕೋಸ್ಕರ ಈ ಒಂದು ದಾಳಿ ಮಾಡಿತ್ತು ಅನ್ನುವಂತ ಅಂಶ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಆ ಭಯವನ್ನ ಹುಟ್ಟು ಹಾಕೋದ್ರ ಹಿನ್ನೆಲೆ, ಉದ್ದೇಶ ಮತ್ತು ಅದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಕೆದಕದಾಗ ಈ ರೀತಿ PFI ಹೆಸರು ಅಲ್ಲಲ್ಲಿ ರಾಜಕೀಯ ಪ್ರೇರಿತವಾಗಿ ಆರೋಪ ಪ್ರತ್ಯಾರೋಪ ಬರಬಹುದು. ಆದರೆ ಈಗ ನಡೆದಿರುವಂಥ ದಾಳಿಯಲ್ಲಿ ಅದಕ್ಕೆ ಸಬ್ಸ್ಟ್ಯಾನ್ಸ್ ಇದೆಯಾ ಅನ್ನುವಂಥದ್ದು ಕೂಡ ಡಿಕೋಡ್ ಆಗುತ್ತೆ. ಸೊ ಹೀಗೆ ಆಯಾ ಪ್ರದೇಶಗಳ ಭೌಗೋಳಿಕತೆಗೆ ಏನು ಅನುಗುಣವಾಗಿ ಅಲ್ಲಾಗಿರುವಂಥ ಹಣಕಾಸಿನ ವ್ಯವಹಾರಗಳು, ಈಗಾಗಲೇ ನಾನು ಈ ಹಿಂದಿನ ಏನು ಒಂದು ಸಂದರ್ಭದಲ್ಲಿ ಹೇಳಿದೆ, ಈ ಕಳೆದ ಬುಲೆಟಿನಲ್ಲಿ ಒಂದು ಮಾತನ್ನು ಹೇಳಿದೆ, ಹೇಗೆ 2600ಕ್ಕೂ ಹೆಚ್ಚು ಖಾತೆಗಳಿಗೆ ಬೆನಿಫಿಷಿಯರ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಮಾಡಲಾಗಿದೆ ಅಂತ. ಆ ಟ್ರಾನ್ಸಾಕ್ಷನ್ಗಳಲ್ಲಿ ಬಹುತೇಕ ಬೋಗಸ್ಗಳಿದ್ದಾವೆ, ವ್ಯಕ್ತಿ ಫಿಸಿಕಲಿ ಇಲ್ಲವೇ ಇಲ್ಲ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು PFI ಆಫೀಸ್ಗಳಲ್ಲಿ ಈ ರೀತಿ ಫಿನಾನ್ಷಿಯಲ್ ನೆಟ್ವರ್ಕಿಂಗ್ ನ ಬಿಲ್ಡ್ ಮಾಡುವಂತ ಬ್ಲೂ ಪ್ರಿಂಟ್ಗಳು ಅಥವಾ ದಾಖಲೆಗಳು NIA ಮತ್ತು ED ಜಂಟಿ ಏನು ಕಾರ್ಯಾಚರಣೆ ಏನಾಗ್ತಾ ಇದೆ ಇಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ PFI ಕಚೇರಿಯಲ್ಲಿ ನಡೆದಿದ್ದಂಥ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜದಲ್ಲಿ ಆಗ್ತಿದ್ದಂಥ ಒಂದಷ್ಟು ಗೊಂದಲಗಳು, ಸಂಘರ್ಷಗಳು, ಗಲಭೆಗಳು ಇದಕ್ಕೇನಾದರೂ ಲಿಂಕ್ ಇದೆಯಾ? ಸೊ ಈ ಲಿಂಕಿಗೆ ಈಗಾಗಲೇ PFI ಅಕೌಂಟ್ಗಳಲ್ಲಿ ಏನು ಹೊರದೇಶಗಳಿಂದ ವಲಸಿಗರ ಆಧಾರದಲ್ಲಿ ಅಥವಾ ಇಲ್ಲಿಂದ ದೇಶ ಬಿಟ್ಟು ಕೆಲಸಕ್ಕೋಸ್ಕರ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹೋಗಿರುವಂಥ ಜನರ ಒಂದು ಸಂಪರ್ಕವನ್ನು ಸಾಧಿಸಿ ಸಮುದಾಯದ ಮೂಲಕ ಅವರ ಅಕೌಂಟ್ಗಳಿಗೆ, ಅವರ ಫ್ಯಾಮಿಲಿ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ಗಳನ್ನು ಮಾಡಿ ಆ ಹಣವನ್ನು ಇಲ್ಲಿ ವಿತ್ಡ್ರಾ ಮಾಡಿ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಅದನ್ನು ಬಳಸಲಾಗಿದೆಯಾ? ಈ ಎಲ್ಲ ಒಂದು ಕನೆಕ್ಟಿಂಗ್ ಡಾಟ್ಸ್ ಅನ್ನು ಫೈಂಡ್ ಔಟ್ ಮಾಡ್ತಾ ಇದೆ NIA ಮತ್ತು ED. ಅದಕ್ಕೆ ಪೂರಕವಾಗಿ ಒಂದಷ್ಟು ಪ್ರಿಲಿಮಿನರಿ ಇನ್ಫೋ ಈಗಾಗಲೇ ಸಿಕ್ಕಿದೆ ಅನ್ನುವಂಥದ್ದು ಇತ್ತೀಚಿನ ಏನೋ ಬೆಳಗಿನಿಂದ ಆಗಿರುವಂಥ ದಾಳಿಯಲ್ಲಿ ಕಂಡು ಬಂದಿರುವಂಥ ಅಂಶ. ಸೊ ಹೀಗಾಗಿ ಫಿನಾನ್ಷಿಯಲ್ ನೆಟ್ವರ್ಕ್ ಮತ್ತು ಆ ಫಿನಾನ್ಷಿಯಲ್ ನೆಟ್ವರ್ಕ್ ಇಂಪ್ಲಿಕೇಶನ್ ಆಗಿರುವಂಥ ಕೋಮು ಸಂಬಂಧಿತ ಸಂಘರ್ಷಗಳು ಮತ್ತು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಇದಕ್ಕೆ ಹೇಗೆ ಒಂದಕ್ಕೊಂದು ಪೂರಕವಾಗಿ ಸಂಬಂಧಿತವಾಗಿದೆ ಅನ್ನುವಂಥದ್ದನ್ನ ಡಿಕೋಡ್ ಮಾಡ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೇಶದಾದ್ಯಂತ PFI SDPI ಮೇಲೆ ದಾಳಿ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ED ದಾಳಿ ಬಗ್ಗೆ ಅಮಿತ್ ಶಾ ಅವರು ತುರ್ತು ಸಭೆಯನ್ನ ಕರೆದಿದ್ದಾರೆ. ದೆಹಲಿಯ ಅಧಿಕಾರಿಗಳ ಜೊತೆ ಕೇಂದ್ರ ಗೃಹ ಸಚಿವರು ಸಭೆಯನ್ನ ಕರೆದಿರುವಂಥದ್ದು ದೇಶದಾದ್ಯಂತ ನೋಡಿದ್ರೆ ನಾವು ತೋರಿಸ್ತಾ ಇದ್ವಿ. 13 ರಾಜ್ಯಗಳ 106ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ, 106ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ, ಕರ್ನಾಟಕ ಸೇರಿದಂತೆ. NSA ಅಜಿತ್ ದೋವಲ್ ಅವರ ಜೊತೆನೂ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಜಿತ್ ದೋವಲ್ ಅವರು ಹಿಂದೆನೂ ಕೂಡ ಅವಾಗಲೇ ಹೇಳ್ತಾ ಇದ್ರು ನಮ್ಮ ಔಟ್ಪುಟ್ ಎಡಿಟರ್, ಅಜಿತ್ ದೋವಲ್ ಅವರ ಜೊತೆ ಮೋದಿ ಸುಮಾರು 10 ಗಂಟೆಗಳಿಗೂ ಹೆಚ್ಚಿನ ಕಾಲ ಮಾತುಕತೆಯನ್ನು ಮಾಡಿದರು. ಸಹಜವಾಗಿ ಮಾತುಕತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೋದಿ ಅವರ ಜೊತೆ ಚರ್ಚೆಯನ್ನು ಮಾಡೋದು, ಸುಮ್ಮನೆ ಭೇಟಿ ಆಗೋದಿಲ್ಲ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಕಾರವಾರ, ದಾವಣಗೆರೆ ಏಕಕಾಲದಲ್ಲಿ ರಾಜ್ಯದಾದ್ಯಂತ ಹಲವೆಡೆ NIA ಮತ್ತು ED ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿನೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ತೋರಿಸ್ತಾ ಇದ್ವಿ, ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರೇಡ್ ಆಗಿದೆ ಅನ್ನುವಂಥದ್ರ ಬಗ್ಗೆ. ಬೆಂಗಳೂರಿನ ಶಿವಾಜಿನಗರ, ಫ್ರೇಸರ್ ಟೌನ್ನಲ್ಲಿ ಶೋಧ ನಡೀತಾ ಇತ್ತು. ಪುಲಕೇಶಿ ನಗರದಲ್ಲೂ ಕೂಡ NIA ಅಧಿಕಾರಿಗಳು ದಾಳಿಯನ್ನು ಮಾಡಿದರು, ಅಲ್ಲೂ ಕೂಡ ಅಂತ್ಯವಾಗಿದೆ. ಬೆಂಗಳೂರಿನ ಬಾಗಲೂರಲ್ಲೂ ಕೂಡ NIA ಅಧಿಕಾರಿಗಳು ರೇಡ್ ಅನ್ನ ಮಾಡಿದರು. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ರೇಡ್ ಆಗಿದೆ. PFI ಮುಖಂಡರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ, ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈಗ ಆಲ್ರೆಡಿ 3 ಬಂಧಿಸಿರುವಂಥದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಮಾಹಿತಿಯನ್ನು ನೀಡ್ತಾ ಇದ್ವಿ ನಿಮಗೆ. ಕಲಬುರಗಿಯಲ್ಲೂ ಕೂಡ 2 ಸ್ಥಳಗಳಲ್ಲಿ NIA ದಾಳಿಯನ್ನು ಮಾಡಿರುವಂಥದ್ದು. ಕಲಬುರಗಿ PFI ಜಿಲ್ಲಾಧ್ಯಕ್ಷ ಇಜಾಜ್ ಶೇಖ್ NIA ವಶಕ್ಕೆ. ಕಲಬುರಗಿಯಲ್ಲೂ ಕೂಡ 2 ಸ್ಥಳಗಳಲ್ಲಿ NIA ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ PFI ಜಿಲ್ಲಾಧ್ಯಕ್ಷ ಇಜಾಜ್ ಶೇಖ್ NIA ವಶಕ್ಕೆ ಪಡೆಯಲಾಗಿದೆ. ಟಿಪ್ಪು ಸುಲ್ತಾನ್ ನಗರದಲ್ಲಿರುವಂತಹ ಇಜಾಜ್ ಶೇಖ್ ನಿವಾಸ ಪಿಎಫ್ಐ ಖಜಾಂಚಿ ಮನೆ ಮತ್ತು ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಎನ್ಐಎ ದಾಳಿಯನ್ನ ಖಂಡಿಸಿ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಮತ್ತು ಎನ್ಐಎ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ಎನ್ಐಎ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಬೇಕು ಅಂತ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಸಂಘಟನೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಸಂಘಟನೆಗಳನ್ನ ಬ್ಯಾನ್ ಮಾಡುವಂತ ದೃಷ್ಟಿಯಲ್ಲಿ ಈ ಒಂದು ದಾಳಿ ನಡೀತಾ ಇದೆ ಅಂತ ಅವರು ಆರೋಪವನ್ನು ಮಾಡ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಲಬುರಗಿಯಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ಇದ್ದಂಥ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಜಾಜ್ ಶೇಖ್ನನ್ನು ಆಲ್ರೆಡಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆ 13 ರಾಜ್ಯಗಳಲ್ಲಿ ಟೋಟಲ್ ಆಗಿ ದಾಳಿಯನ್ನ ಮಾಡಲಾಗಿರುವಂಥದ್ದು, ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ನಮ್ಮ ಕರ್ನಾಟಕದಲ್ಲಿ ಮಂಗಳೂರು, ಉಪ್ಪಿನಂಗಡಿ, ಬೆಂಗಳೂರಿನಲ್ಲಿ ದಾಳಿ ಆಗಿದೆ. ಕೇರಳದಲ್ಲಿ ಕಾಸರಗೋಡು, ಕೋಚಿಕೋಡ್, ಮಲ್ಲಪ್ಪುರಂ, ಪಟ್ಟಣಂತಿಟ್ಟ ಅಲ್ಲಿ ದಾಳಿ ಆಗಿದೆ. ಇನ್ನು ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ದಾಳಿ ಆಗಿರುವಂಥದ್ದು, ಅಲ್ಲೂ ಕೂಡ ಚೆನ್ನೈನ ಅಂದರೆ ಈ ತಮಿಳುನಾಡು ರಾಜ್ಯದ 3-4 ಕಡೆ ದಾಳಿಯನ್ನು ಮಾಡಲಾಗಿದೆ. ಆಂಧ್ರದಲ್ಲಾಗಿದೆ, ತೆಲಂಗಾಣದಲ್ಲಾಗಿದೆ, ಪುದುಚೇರಿಯಲ್ಲಾಗಿದೆ, ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಾಗಿರುವಂಥದ್ದು, ಮಧ್ಯಪ್ರದೇಶದಲ್ಲಾಗಿದೆ, ಬಿಹಾರ, ರಾಜಸ್ಥಾನ ಎಲ್ಲ ಕಡೆಯೂ ಕೂಡ ದಾಳಿಯನ್ನು ಮಾಡಲಾಗಿರುವಂಥದ್ದು. ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ದೆಹಲಿಯಲ್ಲಿ ವಿಚಾರಣೆಯನ್ನು ಮಾಡ್ತಾರೆ ಎಲ್ಲರನ್ನೂ ಕೂಡ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಲಭ್ಯವಾಗಿದೆ. ದಾವಣಗೆರೆ ಹಾಗೂ ಹರಿಹರದಲ್ಲೂ ಕೂಡ ಎನ್ಐಎ ಮತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಹರಿಹರ ಮೂಲದ ಅಬು ತಾಹಿರ್ ಸಹ ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ ಹಾಗೂ ಹರಿಹರದಲ್ಲೂ ಕೂಡ ಎನ್ಐಎ ಮತ್ತು ಇಡಿ ದಾಳಿಯನ್ನು ಮಾಡಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ಹರಿಹರ, ದಾವಣಗೆರೆ KTJ ನಗರದಲ್ಲಿದ್ದಂಥ ಅಬು ತಾಹಿರ್ ಆತನನ್ನು ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ MCCB ಬ್ಲಾಕ್ನ ಇಮಾಮುದ್ದೀನ್ನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ PFI ಮಾಜಿ ಜಿಲ್ಲಾಧ್ಯಕ್ಷ ಇಮಾಮುದ್ದೀನ್ ಇಬ್ಬರನ್ನ ವಶಕ್ಕೆ ಪಡೆದಿರುವಂಥದ್ದು NIA ಅಧಿಕಾರಿಗಳು. ದೇಶದಲ್ಲೇ ಅತಿ ದೊಡ್ಡ ದಾಳಿ NIA ದಾಳಿ. ಫಾರ್ ದ ಫಸ್ಟ್ ಟೈಮ್ 13 ರಾಜ್ಯಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕಡೆ ದಾಳಿ ಆಗಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, NIA ಅಧಿಕಾರಿಗಳು, ED ಅಧಿಕಾರಿಗಳು ದಾವಣಗೆರೆಯಲ್ಲೂ ಕೂಡ ದಾಳಿಯನ್ನು ಮಾಡಿರುವಂತದ್ದು, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಹೌದು ಪೃಥ್ವಿರಾಜ್, ಏನು ದೇಶದಾದ್ಯಂತಹ NIA ಏನು ದಾಳಿ ನಡೆಸಿದೆ. ಈ ನೆಲೆಯಲ್ಲಿ ಏನು ದಾವಣಗೆರೆ ಜಿಲ್ಲೆ ಹರಿಹರದಲ್ಲೂ ಕೂಡ ಒಂದು ದಾಳಿ ನಡೆಸಿ ಏನು ಅಲ್ಲಿ ತಾಹಿರ್ ಅನ್ನೋರ ಒಬ್ಬನ ವಶಕ್ಕೆ ಪಡೆಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮನೆಯಲ್ಲಿ ಇರ್ಲಿಲ್ಲ ಆತ ಅಂತ ಹೇಳಿ ಗೊತ್ತಾಗಿ ಏನು ದಾವಣಗೆರೆಯ KDJ ನಗರದಲ್ಲಿ ಒಂದು ಅವರ ಸಂಬಂಧಿಕರ ಮನೆಗೆ ಬಂದಿದ್ದ ಅಂತ ಗೊತ್ತಾಗಿತ್ತು. ಹಾಗಾಗಿ ಅಲ್ಲಿ ಬಂದು ವಿಚಾರಣೆ ನಡೆಸ್ತಾ ಇದ್ರೆ, ಅದಲ್ಲದೆ ಏನು ಮಾಜಿ ಅಧ್ಯಕ್ಷ ಏನು PFI ಮಾಜಿ ಅಧ್ಯಕ್ಷ ಇಮಾಮುದ್ದೀನ್ ಏನಿದಾನ ಆತನನ್ನು ಕೂಡ MCCB ಬ್ಲಾಕ್ ಅವರ ಮನೆಯಲ್ಲಿ ವಶಕ್ಕೆ ಪಡೆದು ಏನು ಮಧ್ಯರಾತ್ರಿ 3 ಗಂಟೆಗೆ ಬಂದಂತಹ ಒಂದು 8 ರಿಂದ 10 ಜನರ ತಂಡ ಏನು ಅವ್ರನ್ನ ವಿಚಾರಣೆ ನಡೆಸ್ತಾ ಇದೆ ಗುಪ್ತ ಸ್ಥಳದಲ್ಲಿ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲಿ PFI ಮಾಜಿ ಅಧ್ಯಕ್ಷ ಕಲೀಮುಲ್ಲಾ ಬಂಧನ ಆಗಿದೆ. ಲ್ಯಾಪ್ಟಾಪ್, ಮೊಬೈಲ್, ಕೆಲ ಪುಸ್ತಕಗಳನ್ನು ವಶಕ್ಕೆ ಪಡೆಯಲಾಗಿದೆ. NIA, ED ಅಧಿಕಾರಿಗಳ ವಿರುದ್ಧ ಕಲೀಮುಲ್ಲಾ ಕುಟುಂಬದವರು ಕಿಡಿಕಾರಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್ ಹಾಗೆ ಕೆಲ ಪುಸ್ತಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಲೀಮುಲ್ಲಾ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲೀಂ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಸಲ್ಮಾನರ ಪರವಾಗಿ ಧ್ವನಿ ಎತ್ತಿದವರೇ, ಅವರ ಧ್ವನಿ ಎತ್ತಿದವರು ಅಂದರೆ ಯಾರು ಧ್ವನಿ ಎತ್ತಿದ್ದಾರೆ ಅವರನ್ನು ಈ ರೀತಿಯಾಗಿ ಬಂಧಿಸುವಂಥ ಕೆಲಸ ಆಗ್ತಾ ಇದೆ. ಅವರ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಆಗ್ತಾ ಇದೆ. ಮಕ್ಕಳ ಆಟದ ಸಾಮಗ್ರಿ ಕೂಡ ಚೆಕ್ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ. ನಾವು ತಪ್ಪು ಮಾಡಿಲ್ಲ, ನಮ್ಮ ಕುಟುಂಬಕ್ಕೆ ಭಯ ಇಲ್ಲ, ಕಲೀಂ ಅವರನ್ನು ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ, ನಾವು ಹೆದರಲ್ಲ ಅಂತ ಹೇಳ್ತಾ ಇದ್ದಾರೆ ಕಲೀಂ ಕುಟುಂಬಸ್ಥರು. ಚೇತನನ್ನ ಬಂಧಿಸಲಾಗಿರುವಂತ ಹಿನ್ನೆಲೆಯಲ್ಲಿ ಅವರ ಕುಟುಂಬದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರ ಪರವಾಗಿ ಧ್ವನಿ ಎತ್ತಿದವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಅವರ ಅಸಮಾಧಾನ. ನಮ್ಮ ಪ್ರತಿನಿಧಿ ದಿವೇಶ್ ಅವರ ಕುಟುಂಬದವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರ ಕುಟುಂಬದವರು ನೋಡ್ತೀವಿ. ದೇಶದಾದ್ಯಂತ ಇಂದು ಎನ್ಐಎ ನಾನಾ ಕಡೆಗಳಲ್ಲಿ, ದೇಶದ ನಾನಾ ಭಾಗಗಳಲ್ಲಿ ಈಗ ದಾಳಿಯನ್ನು ನಡೆಸಿರುವಂಥದ್ದು. ಸುಮಾರು PFI ಮತ್ತು SDPIನ ಅನೇಕ ಸದಸ್ಯರನ್ನು ಈಗಾಗಲೇ ವಶಕ್ಕೆ ಪಡೆದು ತನಿಖೆಯನ್ನು ಶುರು ಮಾಡಿದೆ. ಈ ವಿಚಾರವನ್ನು ಮಾತಾಡಲಿಕ್ಕೆ ಮೈಸೂರಿನ PFI ಸಂಘಟನೆಯ ಒಂದು ಮಾಜಿ ಅಧ್ಯಕ್ಷರಾಗಿದ್ದಂಥ ಕಲಿಮುಲ್ಲಾ ಅವರ ಫ್ಯಾಮಿಲಿನ ಮುಟ್ಕಿದೆ. ಅವರ ಮಾತಾಡ್ಸೋಣ. ಮೇಡಮ್, ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದರು, ಏನಾಯಿತು? ಸರ್, ಅವರು ಕರೆಕ್ಟಾಗಿ ಒಂದು 3:30ಗೆನೋ ಬಂದರು. ಬಂದ್ಬಿಟ್ಟು ಈಗ ನಾವು NIAಯಿಂದ ಬಂದಿದ್ದೀವಿ ಅಂತ ಹೇಳಿದರು. ಮತ್ತೆ ಬಂದ್ಬಿಟ್ಟು ಒಂದು ಲ್ಯಾಪ್ಟಾಪ್ ಇತ್ತು, 3 ಮೊಬೈಲ್ ಫೋನ್ಗಳಿತ್ತು, ಅದನ್ನು ವಶಪಡಿಸ್ಕೊಂಡ್ರು. ಮತ್ತೆ ಸ್ವಲ್ಪ ಮದ್ರಸಾದು ಬುಕ್ಸ್ಗಳೆಲ್ಲ ಇತ್ತು, ಆ ಬುಕ್ಸ್ಗಳನ್ನೆಲ್ಲ ಚೆಕ್ ಮಾಡಿದ್ರು. ಅದು ಮಾಡಿಬಿಟ್ಟು ಒಂದು ಸತತ 2 ಗಂಟೆ ಕಾರ್ಯ ಮಾಡಿದ್ದಾರೆ ಅವರು. ಪ್ರತಿಯೊಂದು ವೀಕ್ಷಣೆ ಮಾಡಿದ್ದಾರೆ. ಮಕ್ಕಳದು ಚಿಕ್ಕ ಚಿಕ್ಕ ಬಾಲ್ಗಳೆಲ್ಲ ಇತ್ತು, ಅದು ಸಹ ವೀಕ್ಷಣೆ ಮಾಡಿದ್ದಾರೆ. ಆ ಬಾಲ್ಗಳನ್ನು ಸಹ 3 ಸಲ ನೋಡಿದ್ದಾರೆ. ಅದು ಬಿಟ್ಟು ಇದು ಸ್ವಲ್ಪ ಮಾಹಿತಿಗೆ ನಿಮಗೆ ಇದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಆಫೀಸಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಬಂದಾಗ ನಿಮಗೆ ಏನೇ ಅಧಿಕಾರಿಗಳು ಬಂದಾಗ ಏನು ಹೇಳಿದ್ರು? ಏನು ಯಾವ ವಿಚಾರಕ್ಕೆ ತನಿಖೆ ಮಾಡ್ತಿದ್ವಿ, ಎಂದಕ್ಕೆ ಬಂದಿದ್ದೀವಿ ವಿಚಾರ ನಿಮ್ಮ ಹತ್ರ ಏನು ಹೇಳಿದ್ರು? ನಮಗೆ NIAಯಿಂದ ಬಂದಿದ್ದೀವಿ ನಾವು, ನಮಗೆ ಆದೇಶ ಇದೆ ಮೇಲಿಂದ, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಮೆಸೇಜ್ ಮಾಡಿದ್ರು. ಇಲ್ಲ, ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.